फ्रेंड्स ट्रेकर्स चैनल निमगे स्वागत इवत्तिन वीडियो दल्ली नावु तरकारी गिडगळिगे अति सुलभवाद रीतियल्ली हेगे चप्पर हाकबहुदु अंत हेळि तिळ्कोळ्ळोण नोडि इदु ई मेळगालद बेरे बेरे रीतिय तरकारीगळु इदक्के नावु चप्पर ई रीतियागि हाकिदेवे अंद्रे ओंदु नेट अन्नु उपयोगिसि उद्दक्के नेट अन्नु कट्टोदर मूलक इदरे बेरे बेरे रीतिय तरकारीगळन्नु बेळेसिद्दु ಈಗ ನಾವು ಸಾಮಾನ್ಯವಾಗಿ ನಾಲ್ಕು ಕಂಬ ಹಾಕಿ ಅದಕ್ಕೆ ಅಡ್ಡಕ್ಕೂ ಉದ್ದಕ್ಕೂ ಕೋಲುಗಳನ್ನು ಕಟ್ಟಿ ಚಪ್ಪರ ಹಾಕ್ತೇವೆ ಆದರೆ ಕೆಲವು ಸಣ್ಣ ಪುಟ್ಟ ಜಾಗ ಹೊಂದಿರುವವರಿಗೆ ಈ ರೀತಿಯ ಕಂಬಗಳು ಕೋಲುಗಳು ಸಿಗುವುದು ಕಷ್ಟ ಹಾಗೆ ಕೆಲಸ ಕೂಡ ಸ್ವಲ್ಪ ಕಷ್ಟದ ಕೆಲಸ ಆದರೆ ಇಲ್ಲಿ ನೋಡಿ ಈ ರೀತಿಯ ನೆಟ್ಟುಗಳನ್ನು ಇಲ್ಲಿ ಉಪಯೋಗಿಸಿದ್ದು ಹಾಗೆ ಅಲಸಂಡೆ ಕೂಡ ನೋಡಿ ಅಲಸಂಡೆ ಕೂಡ ಈ ರೀತಿಯ ನೆಟ್ಟಿನಲ್ಲಿ ಬೆಳೆಯುತ್ತದೆ ನಮಗೆ ಈ ಮಳೆಗಾಲದಲ್ಲಿ ಈ ರೀತಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ನಾವು ಈ ನೆಟ್ಟಿನ ಮೂಲಕ ಬೆಳೆಸಿದ್ದೇವೆ ಹಾಗೆ ಒಳ್ಳೆಯ ಫಸಲು ಕೂಡ ನೀಡಿದೆ ಇದು ಇನ್ನು ಈ ಬದಿಯಿಂದ ನಾವು ಅಂಗಳದ ಇನ್ನೊಂದು ಬದಿಯಿಂದ ನಾವು ಮುಳ್ಳು ಸೌತೆ ಗಿಡವನ್ನು ಅಂದ್ರೆ ನೀರು ಸೌತೆ ಗಿಡವನ್ನು ಹಾಕಿದ್ದೇವೆ ಈ ರೀತಿ ಬೆಳೆದು ನೆಟ್ಟಿನ ಮೂಲಕ ಅದು ಹರಡಿಕೊಂಡಿದೆ ಇದು ಇದರ ಮೇಲಿನ ಬಗೆಯ ನೋಟ ನೋಡಿ ಇಲ್ಲಿ ಈಗ ಮುಳ್ಳು ಸೌತೆ ಇದರಲ್ಲಿ ಆಗಿದೆ ಈ ರೀತಿಯ ಬಲೆ ಅಂದ್ರೆ ನೆಟ್ ನಿಮಗೆ ಗಾರ್ಡನಿಂಗ್ ಇಕ್ವಿಪ್ಮೆಂಟ್ ಸಿಗುವಂತ ಅಂಗಡಿಯಲ್ಲಿ ಸಿಗ್ತದೆ ಅಲ್ಲಿಂದ ನೀವು ಕೊಂಡುಕೊಳ್ಳಬಹುದು ಅದು ಬೇರೆ ಬೇರೆ ಸೈಜ್ ನಲ್ಲಿ ನಿಮಗೆ ಸಿಗ್ತದೆ ಈ ನೆಟ್ಟಿನ ನಾಲ್ಕು ಮೂಲೆಯನ್ನು ಎಳೆದು ಕಟ್ಟಿ ಹಾಗೆ ಆ ನೆಟ್ ಎಲ್ಲೆಲ್ಲಿ ಜೋತು ಬೀಳುವಂತ ಇರ್ತದೋ ಅಲ್ಲೆಲ್ಲ ಒಂದೊಂದು ತುಂಡು ಹಗ್ಗವನ್ನು ಸೇರಿಸಿ ಮರಕ್ಕೋ ಅಥವಾ ಗೋಡೆಗೆ ಮೊಳೆ ಬಡದೋ ಈ ರೀತಿಯಾಗಿ ಸುತ್ತಲೂ ಕಟ್ಟಿಕೊಳ್ಳಬೇಕು ಅದನ್ನು ಕಟ್ಟಲು ಈ ರೀತಿಯ ಹಗ್ಗವನ್ನು ಉಪಯೋಗಿಸಬಹುದು ಅಂದ್ರೆ ನೀವು ತರಕಾರಿ ಬೀಜಗಳನ್ನು ಬಿತ್ತಿ ಗಿಡ ಆಗಿ ಬೆಳೀತಾ ಬರುವಾಗ ಈ ನೆಟ್ಟನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದರ ಬಳ್ಳಿಗಳು ಈ ನೆಟ್ಟಿನಲ್ಲಿ ಸುಲಭವಾಗಿ ಹರಡಿಕೊಳ್ಳುತ್ತದೆ ಹಾಗೆ ಇನ್ನೊಂದು ಕಡೆ ಹಾಗಲಕಾಯಿ ಗಿಡವನ್ನು ನೀವು ಇಲ್ಲಿ ಕಾಣಬಹುದು ನಾವು ಇಲ್ಲಿ ಹಾಗಲಕಾಯಿಯನ್ನು ಪಾಟ್ ನಲ್ಲಿ ಬೆಳೆಸಿದ್ದೇವೆ ಇದು ಇದಕ್ಕೂ ಕೂಡ ಈ ರೀತಿ ನೆಟ್ಟನ್ನು ಕಟ್ಟಿದ್ದೇವೆ ನೋಡಿ ಇಲ್ಲಿ ಹಾಗಲಕಾಯಿ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸುಲಭವಾಗಿ ಚಪ್ಪರದಲ್ಲಿ ತರಕಾರಿಗಳನ್ನು ಬೆಳೆಸಬಹುದು ಅಂತ ನೆಟ್ಟಿನ ಮೂಲಕ ಈ ರೀತಿ ಬೇರೆ ಬೇರೆ ತರಕಾರಿಗಳನ್ನು ಯಾವ ರೀತಿ ಬೆಳೆಸಬಹುದು ಅಂತ ಹೇಳಿ ನಮ್ಮ ಚಾನೆಲ್ನ ಮುಂದಿನ ವಿಡಿಯೋಗಳಲ್ಲಿ ನೀವು ನಿರೀಕ್ಷಿಸ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು